ಆಕಾಶವಾಣಿ ಕಲಬುರಗಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕಮಲಾಪುರದ ಕುದುರೆಮುಖ ಹಿಲ್ಸ್ ಸಮೀಪ ಐವತ್ತು ಅಡಿ ಅಗಲ ಮತ್ತು ಎಪ್ಪತ್ತೈದು ಅಡಿ ಉದ್ದದ ಬೃಹತ್ ತ್ರಿವರ್ಣ ಧ್ವಜ ಅರಳಿಸುವ ಕುರಿತಾಗಿ ಉದ್ಯಮಿಗಳಾದ ರವೀಂದ್ರ ಮುತ್ತಿನ್ ಅವರೊಡನೆ ಸಂದರ್ಶನ ಸಂದರ್ಶಕರು ಡಾಕ್ಟರ್ ಸದಾನಂದ್ ಮಹೋತ್ಸವ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಮನೆ ಮನೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಆದರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಮತ್ತು ತ್ಯಾಗ ಬಲಿದಾನ ಮಾಡಿದವರನ್ನ ಸ್ಮರಿಸಲು ಬೇರೆ ಬೇರೆ ಕ್ಷೇತ್ರದವರು ಬೇರೆ ಬೇರೆ ರೀತಿಯಾಗಿ ಈ ಒಂದು ಸಂಭ್ರಮವನ್ನು ಆಚರಿಸ್ತಾ ಇರುವುದನ್ನು ನಾವು ಕಾಣಬಹುದು ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಸ್ಮರಣೆಯಲ್ಲಿ ಎಪ್ಪತ್ತೈದನೇ ವರ್ಷದ ಈ ಸಡಗರದಲ್ಲಿ ಎಪ್ಪತ್ತೈದು ಅಡಿ ಉದ್ದದ ತ್ರಿವರ್ಣ ಧ್ವಜವನ್ನ ರಾರಾಜಿಸುವಂತೆ ಮಾಡುವ ಅಥವಾ ಅರಳಿಸುವಂತೆ ಮಾಡುವ ವಿಶೇಷ ಕಾಯಕದಲ್ಲಿ ತೊಡಗಿಕೊಂಡವರು ಉದ್ಯಮಿಗಳಾದ ರವೀಂದ್ರ ಮುತ್ತಿನ್ ಅವರು ಬಹಳ ವಿಶೇಷ ಏನು ಅಂತ ಹೇಳಿದ್ರೆ ಭಾರತದ ಸ್ವಾತಂತ್ರ್ಯವನ್ನ ಒಂದು ಸ್ಮರಣೀಯ ದಿನವನ್ನಾಗಿ ಮಾಡಬೇಕು ಎಪ್ಪತ್ತೈದನೇ ವರ್ಷವನ್ನ ನಮ್ಮ ನಾಡಿನಲ್ಲಿ ಬಹಳ ಸಂಭ್ರಮದಿಂದ ಆಚರಿಸಬೇಕು ಎನ್ನುವ ಉದ್ದೇಶದಿಂದ ಎಪ್ಪತ್ತೈದು ಅಡಿ ಉದ್ದದ ಖಾದಿ ಧ್ವಜವನ್ನ ಒಂದು ಅಳವಡಿಸಿ ಅದಕ್ಕೆ ಗೌರವವನ್ನು ಸಮರ್ಪಿಸುವುದು ಮತ್ತು ಆ ಹಿನ್ನೆಲೆಯೊಳಗೆ ಸಾಧಕರನ್ನ ಗುರುತಿಸಿ ಅವರನ್ನು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಇಟ್ಟುಕೊಂಡ ಬಗ್ಗೆ ಇವತ್ತು ರವೀಂದ್ರ ಮುತ್ತಿನವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಮುತ್ತಿನವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಈಗ ಈ ರೀತಿಯ ಒಂದು ಆಲೋಚನೆ ಯಾಕೆ ಹುಟ್ಟುಕೊಂಡಿತ್ತು ನಿಮ್ಮಲ್ಲಿ ಈ ವರ್ಷ ಎಪ್ಪತ್ತೈದನೇ ಒಂದು ನೀವು ತಾವ್ ಹೇಳಿದ್ರಲ್ಲ ಎಪ್ಪತ್ತೈದನೇ ವರ್ಷ ಇದೊಂದು ವಿಶೇಷವಾದಂತ ನಮ್ಗೆ ಎಲ್ಲರಿಗ ಈ ಸಂದರ್ಭಕ್ಕೆ ಏನಾರ ಒಂದು ಸ್ಪೆಷಲ್ ಮಾಡಿದ್ರೆ ಎಲ್ಲರಿಗೂ ಒಂದು ವಿನೂತನವಾಗಿ ಏನಾದ್ರು ಮಾಡಬೇಕು ನಾವು ಈ ದೇಶದ ಸುಬುದ್ಧ ನಾಗರಿಕರಾಗಿ ಏನಾದರೂ ದೇಶದ ಧ್ವಜ ಬಗ್ಗೆ ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಏನಾದ್ರೂ ಜನಕ್ಕೆ ನಾವು ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದ ನಮ್ಮ ಕುಟುಂಬದ ಒಂದು ಉದ್ದೇಶದಿಂದ ನಾವು ಒಂದು ಆರು ತಿಂಗಳ ಮುಂಚೆನೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡಿದೆವು ಅಂದ್ರೆ ನೀವು ಹೇಳುದು ನಮ್ಮ ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಪರಂಪರೆಯನ್ನ ಮುಂದಿನ ಜನಮಾನಸಕ್ಕೆ ಮುಟ್ಟಿಸುವಂತ ಒಂದು ಕೆಲಸ ಕೆಲಸ ಈ ಹಿಂದೆ ಯಾರಾದ್ರೂ ಈ ರೀತಿ ಮಾಡಿದ್ರೆ ಆರ್ಮಿದವ್ರು ಒಂದು ಪ್ರಯತ್ನ ಮಾಡಿದ್ರು ಅಲ್ಲಿ ಲಡಾಖ್ ನಲ್ಲಿ ಮಾಡಿದ್ರು ಅವರು ಸುಮಾರು ನೂರ ಅಡಿ ಇಂಟು ಎರಡ್ನೂರ ಇಪ್ಪತ್ತೈದು ಅಡಿದು ಒಂದು ಬೃಹತ್ ಗಾತ್ರದ ಧ್ವಜನ ಅವರು ಅಲ್ಲಿ ರಣಭೂಮಿ ಮೇಲೆ ಅವರು ಮಾಡಿದ್ರು ನಾವು ಕೃಷಿ ಭೂಮಿಯಲ್ಲಿ ಮಾಡ್ತಾ ಇದೇವು ಯಾಕಂದ್ರೆ ನಾವು ಎಲ್ಲಾರು ಬಂದಿದ್ದು ಕೃಷಿ ಹಿನ್ನೆಲೆಯೇ ಆಗಿರೋದ್ರಿಂದ ರೈತರಿಗೆ ಆಗಲಿ ಈ ಭಾಗದ ನಮ್ದು ನಾವು ಏನು ಕಮ್ಮಿ ಇಲ್ಲ ಈ ಸ್ವಾತಂತ್ರ್ಯ ಹೋರಾಟ ಹೋರಾಟ ಇರದಾಗ ನಾವು ನಾವು ಕೂಡ ನಾವು ಈ ಇಂಥ ಒಂದು ಸಂದರ್ಭಗ ನಮಗೂ ಏನಾರ ಒಂದು ಕೊಡುಗೆ ಇರಲಿ ಅಂದ ದೃಷ್ಟಿಕೊಂಡಿಂದ ನಾವು ಇದೊಂದು ಸುವರ್ಣಾವಕಾಶಕ್ಕ ನಾವು ಕೈ ಹಾಕಿದ್ದೇವೆ ಹ ಐವತ್ತು ಇಂಟು ಎಪ್ಪತ್ತೈದು ಅಡಿ ಉದ್ದದ ತ್ರಿವರ್ಣ ಧ್ವಜವನ್ನು ಎಲ್ಲಿ ನೀವು ಅಳವಡಿಸ್ತೀರಿ ಸುಮಾರು ಇದು ಫೋರ್ ಮಂತ್ಸ್ ಬಿಫೋರ್ ಮುಂಚೆನೆ ನಾವು ಗರಗ ಅಂತ ಧಾರವಾಡದಲ್ಲಿ ಏನಿದೆ ಇದು ಖಾದಿ ಗ್ರಾಮೋದ್ಯೋಗ ಅಂತ ಅವರು ಹೆಸರುವಾಸಿ ಆಗಿದ್ದಾರೆ ನಾವು ಅವರಿಗೇನೆ ಆರ್ಡರ್ ಮಾಡಿದ್ದೇವೆ ಅವ್ರು ಹೇಳಿದರು ನಾವು ಇಲ್ಲಿ ಮುನ್ನೂರು ಹೆಣ್ಮಕ್ಳು ಅವರು ತಿಂಗಳ ನಿರಂತರ ಪರಿಶ್ರಮ ಪಟ್ಟು ಇದಕ್ ತಯಾರಿಸಿದಾರೆ ಅವರಿಗೆ ನಾವು ಮೊದಲ ಅಭಿನಂದನೆ ಸಲ್ಲಿಸಬೇಕು ಪೂರ್ಣ ಖಾದ್ಯ ನಮ್ಮ ಥಾಟ್ ಇರೋದನ್ನು ಅದೇ ಎಲ್ಲರೂ ಮಾಡೋದನ್ನ ಮಾಡಿದ್ದೆ ಬಟ್ಟೆ ಆಗಿರದೇ ಆಗ್ಬೇಕು ಯಾವ್ದೇ ಪ್ಲ ಪ್ಲಾಸ್ಟಿಕ್ ಬಳಕೆ ಆಗಲಿ ಪಾಲಿಸ್ಟರ್ ಬಳಕೆ ಆಗಲಿ ಯಾವ್ದು ಆಗಬಾರದು ಅಂದ್ರೆ ಗಾಂಧೀಜಿಯವರ ಸಂದೇಶನೂ ಕೂಡ ಇಲ್ಲಿ ಪಾಲನೆ ಆಯಿತು ಈಗ ನಾವು ಧ್ವಜಗಳನ್ನ ಕಟ್ಟೆ ಕಟ್ಟೆ ಮೇಲೆ ಕಂಬ ಕಂಬಕ್ಕೆ ಕಟ್ತೇವೆ ಆದ್ರೆ ಇಷ್ಟು ಬೃಹತ್ ಗಾತ್ರದ ತ್ರಿವರ್ಣ ಧ್ವಜವನ್ನ ಕಂಬಕ್ಕೆ ಕಟ್ಟಲಿಕ್ಕೆ ಆಗೋದಿಲ್ಲ ನೀವು ಹೇಗೆ ಇದನ್ನ ಅಳವಡಿಸ್ತೀರಿ ಅಥವಾ ರಾರಾಜಿಸುವಂತೆ ಮಾಡ್ತೀರಿ ಕಮಲಾಪುರಿಂದ ನಾಲ್ಕೂವರೆ ಕಿಲೋಮೀಟರ್ ಮೇಲೆ ಬಾಚನಾಳ್ ಕ್ರಾಸ್ ಅಂತಿದೆ ಬಾಚನಾಳ್ ಬಾಚನಾಳ್ ಕ್ರಾಸ್ ಅಂದ್ರೆ ಕಮಲಾಪುರ ದಾಟಿದೆ ಇದೆ ಧಾಟಿದ ಬಳಿಕ ಟುವರ್ಡ್ಸ್ ಅಂದ್ರೆ ಹುಮ್ನಾಬಾದ್ ಕಡೆ ಹೋಗುವಾಗ ಮಾರ್ಗದ ಮಧ್ಯೆ ಕುದುರೆ ಮುಖ ಹಿಲ್ ಅಂತ ಹೇಳ್ತಾರೆ ಓಹೋ ಅದ್ರ ಪಕ್ಕದಲ್ಲಿ ಇರೋ ಏನ್ ಜಾಗ ಇದೆ ನಮ್ಮ ಕುಟುಂಬದ ಸದಸ್ಯರದೇ ಇದೆ ನಾವು ಅದಕ್ಕೆ ಇದು ಮಾಡ್ಕೊಂಡು ಅದ್ರದ್ದು ಪ್ರೇಕ್ಷಣೀಯ ತಾಣ ಆಗಿದೆ ಅದು ಅಲ್ಲಿ ಫೋಟೋಗ್ರಫಿ ಮಾಡ್ತಾರೆ ಇಂತ ಒಂದು ನಮ್ಮ ಹಿನ್ನೆಲೆ ಇದ್ದಾಗ ಈ ಜಾಗನೇ ಯಾಕೆ ಬಳಸ್ಕೋಬಾರದು ಅಂತ ನಮ್ಗೊಂದು ತಲೆಯಾಗಿ ಒಂದು ನಮ್ಗ ವಿಚಾರ ಬಂತು ಈಗ ಅದನ್ನು ಎಪ್ಪತ್ತೈದು ಅಡಿ ಉದ್ದದ ಈ ತ್ರಿವರ್ಣ ಧ್ವಜವನ್ನು ಹೇಗೆ ಅಲ್ಲಿ ಅಳವಡಿಸ್ತೀರಿ ಮತ್ತೆ ಅದಕ್ಕೆ ಅವರು ಬರ್ತಾ ಇದಾರೆ ಅವರು ಕೆಲವೊಂದು ಮಾರ್ಗದರ್ಶನ ಮಾಡಕ್ಕೆ ಅವ್ರು ಬರ್ತಾ ಇದಾರೆ ಸಿದ್ಧತೆ ಮಾಡ್ಕೊಂಡಿವ್ ಸರ್ ಅಲ್ಲಿ ಒಂದು ದೊಡ್ಡ ಬೃಹತ್ ಗಾತ್ರದ ಒಂದು ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೇವೆ ನಾವು ಪೋಲ್ಗಳನ್ನ ಹಾಕಿ ಅದಕ್ಕೊಂದು ಫ್ರೇಮ್ ಮಾಡ್ಕೊಂಡ್ಬಿಟ್ಟು ಸಿದ್ಧತೆ ಆಗಿದೆ ಅದ್ರ ಮೇಲೆ ಧ್ವಜ ನಾವು ಏನಾದ್ರು ಅಳಗೊಡ್ಸ್ತೇವೆ ಈ ಧ್ವಜವನ್ನ ನೀವು ಖಾಸಗಿಯಾಗಿ ಮಾಡ್ತಾ ಇದ್ರೆ ಖಾಸಗಿ ಯಾವ್ದೇಣಿ ಯಾವ್ದನ್ನು ದೇಣಿಗೆ ನಾವು ಸಂಗ್ರಹ ಮಾಡಿಲ್ಲ ಇದು ನಮ್ಮ ಹಬಿ ಅನ್ರಿ ನಮ್ಮ ಚಂದ ಅನ್ರಿ ನಮ್ಮ ಹವ್ಯಾಸ ಅನ್ರಿ ದೇಶಕ್ಕೆ ಒಂದ್ ಏನಾರ ಇದು ಮಾಡೋಣ ಅಂತ ಈಗ ಹನ್ನೊಂದರಿಂದ ಹದಿನೇಳರವರೆಗೆ ನೀವು ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಇಟ್ಕೊಂಡಿದ್ದೀವಿ ಪ್ರದರ್ಶನ ಅಲ್ಲಿ ಬರಬೇಕು ಗೌರವ ಗೌರವಿಸಬೇಕು ಆಕ್ಚುಲಿ ನಮ್ಮ ಸರ್ಕಾರ ಘೋಷಣೆ ಮಾಡಿದ್ದು ಹದಿಮೂರರಿಂದ ಹದಿನೈದು ಹದಿನೇಳ ನೀವು ಹದಿನರಿಂದ ಹದಿನೇಳರವರೆಗೆ ಇಟ್ಟಿದ್ದೀರಲ್ಲ ಏನು ಇದ್ರ ಉದ್ದೇಶ ಹದಿಮೂರರಿಂದ ಹದಿನೈದರವರೆಗೆ ಮನೆ ಮನೆ ತಿರಂಗ ಅಂತಿದೆ ಬಟ್ ನಾವು ಹನ್ನೊಂದನೇ ತಾರೀಕೇ ಇದಕ್ಕೆ ನಾವು ಅಲ್ಲಿ ಹಾರಿಸ್ಬೇಕಂತ ನಮ್ದು ಒಂದು ಹನ್ನೊಂದರಿಂದ ಹದಿನೇಳ ಅಂದ್ರೆ ಜಾಸ್ತಿ ಜನ ಬಂದು ಅದಕ್ಕೆ ನೋಡ್ಲಿ ಕಣ್ ತುಂಬಿಕೊಳ್ಳಿ ಅಂತ ನಮ್ದು ಒಂದು ಆಸೆ ಈಗ ಹನ್ನೊಂದರಿಂದ ಹದಿನೇಳರವರೆಗೆ ನೀವು ಧ್ವಜವನ್ನ ಅಲ್ಲಿ ಪ್ರದರ್ಶನಕ್ಕೆ ಎಲ್ಲರೂ ಗೌರವ ಏನು ಕಾರ್ಯಕ್ರಮ ಈಗ ಸುಮಾರು ನಾವು ಗಣ್ಯಮಾನ್ಯರ ವ್ಯಕ್ತರಿಗೆ ನಾವು ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇದೆ ಮುಂಜಾನೆ ಹತ್ತುವರೆ ಗಂಟೆಗೆ ನೆರವೇರಿಸಲಾಗಿದೆ ಚಿರಂಜೀವಿ ದೊಡ್ಡಪ್ಪಾಜಿ ಅವರು ರಕ್ಷಣೆ ಅವರು ಅವರು ಉದ್ಘಾಟನ ಮಾಡ್ತಾ ಇದ್ದಾರೆ ಅದಕ್ಕೆ ಸಾನಿಧ್ಯ ವಹಿಸೋರು ನಮ್ಮ ಹಾರಕೋಡು ಶ್ರೀ ಅವರು ಬರ್ತಾ ಇದ್ದಾರೆ ಹಾರಕೋಡದ ಡಾಕ್ಟರ್ ಶಿವಾಚಾರ್ಯರು ಅಲ್ಲಿ ದಿವಸ ಕೊಡ್ತಾ ಇದ್ದಾರೆ ಹಾಗೇನೆ ಬಸವರಾಜ್ ಪಾಟೀಲ್ ಸೇಡಂಜಿ ನಮ್ಮ ಮಾಜಿ ಪಾರ್ಲಿಮೆಂಟ್ ಸದಸ್ಯರು ಅವರು ಕೂಡ ಉಪಸ್ಥಿತಿಯನ್ನು ಹಾಗೆ ಡಿ ಸಿ ಅವರು ಕಾರ್ಯಕ್ರಮಗಳ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಜನ ಬಂದು ಅದಕ್ಕೆ ನೋಡ್ ನೋಡ್ಬಹುದು ಅಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಮಾಡ್ತಾ ಇದ್ದೇವೆ ಹಾಗೇನೆ ಒಂದು ಫೋಟೋ ಪಾಯಿಂಟ್ ಮಾಡ್ತಾ ಇದಾವೆ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಇದು ಮಾಡುವಾಗ ಕೆಲವೊಂದು ಕೆಲವರಿಗೆ ಬರಕ್ ಆಗೋದಿಲ್ಲ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಅವಕಾಶ ಅವ್ರ ಸಲಿಂದ ನಾವು ಲಭ್ಯ ಮಾಡಿಕೊಟ್ಟಿದ್ವಿ ಒಂದು ಸಪ್ತಾಹದ ಒಂದು ಸಪ್ತಾಹದ ಕಾರ್ಯಕ್ರಮ ಅದಕ್ಕೆ ಯಾವ ರೀತಿ ರಕ್ಷಣೆ ಕೊಡಬೇಕು ಅನ್ನೋದನ್ನು ಪೊಲೀಸ್ ಇಲಾಖೆಯಿಂದ ನಮಗೆಲ್ಲಾನು ಅದಕ್ಕೆ ಮಾಹಿತಿನ ಕೊಟ್ಟು ಕೊಡ್ತೀನಿ ಅಂತ ಹೇಳಿದಾರೆ ಅದಕ್ಕೆ ಭದ್ರತೆ ಕೊಡ್ತೀನಿ ಕಲ್ಪಿಸಿಕೊಡ್ತೀನಿ ಅಂತ ಹೇಳಿದಾರೆ ಈಗ ಈ ರೀತಿಯ ರಣಭೂಮಿಯಲ್ಲಿ ತ್ರಿವರ್ಣ ಧ್ವಜವನ್ನ ಅಳವಡಿಸಿದನ್ನ ಕೇಳ್ತೇವೆ ಈಗ ಕೃಷಿ ಭೂಮಿಯಲ್ಲಿ ಒಂದು ಮಾಡ್ತಾ ಇದ್ದೀರಿ ಇದು ಒಂದು ರೀತಿ ರೈತರಿಗು ಒಂದು ಗೌರವ ಕೊಟ್ಟಂಗೆ ಅವರು ಸುತ್ತಮುತ್ತ ಇರೋಂತ ಎಲ್ಲಾ ರೈತರು ಕಣ್ ತುಂಬಿಕೊಳ್ಳಿ ಇದು ಒಂದು ಬೃಹತ್ ಗಾತ್ರದ ಒಂದು ಧ್ವಜನ ಅವರು ಕಣ್ ತುಂಬಿಕೊಳ್ಳಿ ಅಂತ ಒಂದು ವಿಶೇಷ ನಮ್ದು ಒಂದು ಆಗ್ರಹ ಇರೋದ್ರಿಂದ ಅವರೆಲ್ಲರೂ ಬಂದು ಅಲ್ಲಿ ಆಗ್ತಾರಂತ ನಾನು ಅನ್ಕೊಂಡಿದ್ದೀನಿ ಹೌದು ನಿಜವಾಗಿ ಒಳ್ಳೆ ಆಲೋಚನೆ ಯಾಕಂತ ಹೇಳಿದ್ರೆ ಇದು ಕೃಷಿಕರಿಗೆ ಗೌರವ ಒಂದು ರೀತಿ ಹಳ್ಳಿಯನ್ನ ಪ್ರೀತಿಸುವ ಸಂಕೇತ ಅಮೃತ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ಬೃಹತ್ ತ್ರಿವರ್ಣ ಧ್ವಜವನ್ನ ಅರಳಿಸುವಂತ ವಿಶೇಷವಾದಂತಹ ಸುಯೋಗ ಹೌದು ರಾಷ್ಟ್ರ ಪ್ರೇಮವನ್ನ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಯುವಕರಿಗೆ ಬಿತ್ತಲಿಕ್ಕೆ ಇದೊಂದು ಪ್ರೇರಣೆ ಆಗ್ತದೆ ಅಂತ ಭಾವಿಸ್ತೀರಾ ಮನಗಂಡನೆ ಕೈ ನಾನು ಇದರಲ್ಲಿ ವಿಶೇಷ ಏನಂದ್ರೆ ದಿನಗಳಲ್ಲಿ ನಾವು ನೋಡಿದ್ರೆ ಸಂವಿಧಾನ ಬಗ್ಗೆ ಧ್ವಜದ ಬಗ್ಗೆ ರಾಷ್ಟ್ರವಾದ ಬಗ್ಗೆ ಯಾರಿಗೂ ಒಂದು ಒಂದ್ ಸ್ವಲ್ಪ ಅರಿವು ಇಲ್ಲ ಅದಕ್ಕೆ ಜಾಗೃತಿ ಮೂಡಿಸೋದು ಜೊತೆ ಜೊತೆಯಲ್ಲಿ ನಮ್ಮ ಧ್ವಜ ಅಂದ್ರೇನು ನಮ್ ಸಂವಿಧಾನ ಅಂದ್ರೇನು ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಗೆ ಏನೇನು ನಾವು ನಾವು ನಮ್ಗ ಏನ್ ಬೇಕಿದೆ ನಾವು ಏನಾದ್ರದಿಂದ ಸಹ ನಾವು ಏನ್ ಇನ್ನು ಮುಂದೆ ಹೋಗೋಕೆ ಒಂದು ಪ್ರೇರಣೆ ಪಡಿಬಹುದು ಅಂತ ಒಂದು ಪ್ರಯತ್ನ ಇದೆ ಈಗ ಹನ್ನೊಂದರಿಂದ ಹದಿನೇಳರವರೆಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡುವಾಗ ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮ ತ್ರಿವರ್ಣ ಧ್ವಜದ ಬಗ್ಗೆ ನಮ್ಮ ಸಂವಿಧಾನದ ಬಗ್ಗೆ ಏನಾದರೂ ಉಪನ್ಯಾಸಗಳನ್ನ ಇಟ್ಟಿದೆ ಇಟ್ಟಿದೆ ಒಂದ್ ನಾಲ್ಕು ಜನ ಬರ್ತಾ ಇದ್ದಾರೆ ಅವರು ಬಂದು ಅಲ್ಲಿ ಬಂದಂತ ಅತಿಥಿಗಳಿಗೆ ಅವರು ಕಲ್ಪನೆಯಲ್ಲ ಇದ್ದಂತಹ ರಾಷ್ಟ್ರ ಅವರು ಅಲ್ಲಿ ನಮ್ಗೆ ಪ್ರವಚನದ ಮೂಲಕ ಅವರು ವಿವರಿಸಬಹುದು ಅಂತ ನಾವು ಅವ್ರಿಗೆ ವಿಶೇಷ ಆಹ್ವಾನಿತರಿಗೆ ನಾವು ಕೇಳ್ಕೊಂಡಿದ್ದೀವಿ ಆ ಒಂದು ಹನ್ನೊಂದರಿಂದ ಹದಿನೇಳರವರೆಗೆ ಏನು ಮಲಾಪುರದ ಕುದುರೆ ಮುಖ ಹಿಲ್ಸ್ ಅಂತ ಏನಿದೆ ಅಲ್ಲಿ ಒಂದು ರೀತಿಯ ರಾಷ್ಟ್ರೀಯವಾದ ಚಿಂತನೆ ಬರ್ತದೆ 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 ಅಲ್ಲಿ ಒಂದು ರಾಷ್ಟ್ರೀಯ ತತ್ವದ ಒಂದು ದಿನ ಅಲ್ಲಿ ಒಂದು ಪರಿಸರ ಏನದಲ್ಲ ಅದು ಪುನೀತ್ ಆಗಬಹುದು ಪವನ್ ಆಗಬಹುದು ಅಂತ ಅನ್ಕೊಂಡೆ ನನಗೆ ಅನಿಸಿದೆ ಅವರ ಈ ಜಾಗ ಇಷ್ಟು ದೊಡ್ಡ ತ್ರಿವರ್ಣ ಧ್ವಜವನ್ನು ಅರಳಿಸಿದಂತ ಜಾಗ ಆದ ಕಾರಣ ಒಂದು ಸ್ಮರಣೀಯ ಭೂಮಿಯಾಗಿ ಅದು ಪರಿವರ್ತನೆ ಆಗ್ತದೆ ಮುಂಚೆ ಮಾಡ್ ಆ ನಂತರನೂ ನಮ್ಮ ಕೆಲವೊಂದು ಆ ಆ ಜಾಗ ಬಳಸ್ಕೊಂಡ್ಬಿಟ್ಟು ಬಿಟ್ಟು ರಾಷ್ಟ್ರವಾದ ಆಮೇಲೆ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆದು ಕೆಲವೊಂದು ನಮ್ಮ ಮುಂದನ್ನು ಕೆಲವೊಂದು ಪ್ರೋಗ್ರಾಮ್ ಕೆಲವೊಂದು ಕಾರ್ಯಕ್ರಮಗಳು ಮಾಡ್ಬೇಕಂತ ನಿರಂತರವಾಗಿ ಮಾಡ್ತಾರೆ ಸನ್ಮಾನ ಅಂತ ಯಾರನ್ನು ಸರ್ತಿ ಇದ್ ಸಾಧಕರಿಗೆ ನಾವು ಒಂದು ಗುರುತಿಸ್ಕೊಂಡಿದ್ವಿ ಅವರು ತಮ್ ತಮ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಎಲೆಮರೆ ಕಾಯಿ ಅಂತ ಎಲೆಮರೆ ಕಾಯಿ ಅಂತಾನೆ ಅವರು ಆಗಿದ್ದಾರೆ ಅವರಿಗೆ ನಾವು ಈ ಈ ಒಂದು ವೇದಿಕೆ ಅವರಿಗೆ ಒಂದು ಮಾಡಿಕೊಡ್ಬೇಕಂತಾನು ನಮ್ದು ಪ್ರಯಾಸ ಇದೆ ಆ ನಿಟ್ಟಿನಲ್ಲಿ ಆ ನಿಟ್ಟಿನ ನಾವು ಮುಂದುವರಿತಾ ಇದ್ದೀವಿ ಗುಲ್ಬರ್ಗ ಬೀದರ್ ರಾಯಚೂರು ಬಳ್ಳಾರಿ ಅಂತ ನಾವು ಅಂತೇವೆ ಈ ಭಾಗದವರು ಬೇರೆ ಬೇರೆ ಕ್ಷೇತ್ರ ಎಲ್ಲ ಕ್ಷೇತ್ರ ಸಂಗೀತ ಸಾಹಿತ್ಯ ರಾಜಕೀಯ ಕ್ಷೇತ್ರ ಸ್ಪೋರ್ಟ್ಸ್ ಕೃಷಿ ಪ್ರಗತಿಪರ ಕೃಷಿಕರೂನು ನಾವು ಸನ್ಮಾನಿಸ್ತಾ ಇದ್ದೀವಿ ಡಾಕ್ಟರ್ಸ್ಗಳು ಈ ರೀತಿ ಕೆಲವೊಂದು ಹೆಸರುಗಳು ನಾವು ನಮ್ಮ ಒಂದು ಕಮಿಟಿದಿಂದನೇ ಅದಕ್ಕೆ ಒಂದು ನಾವು ತಯಾರು ಮಾಡಿದೇವು ಅಂದ್ರೆ ನೀವು ಹೇಳೋ ಪ್ರಕಾರ ಭಾರತ ಅಮೃತ ಸ್ವಾತಂತ್ರ್ಯೋತ್ಸವವನ್ನು ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಎಪ್ಪತ್ತೈದು ಗಣ್ಯರನ್ನ ಗುರುತಿಸಿ ಒಂದು ಮುಂದಿನ ಜನಾಂಗಕ್ಕೆ ಒಂದು ಸಂದೇಶ ಹೋಗಬೇಕು ನೋಡಿ ಇವರು ಇಷ್ಟು ಕೆಲಸ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ನಿಮಗೂ ಕೂಡ ಇದು ಪ್ರೇರಣೆ ಆಗಲಿ ಅನ್ನುವ ಪ್ರಮುಖರು ಯಾರಾದರೂ ಗುರುತಿಸಿದವರು ಯಾರಿದ್ದಾರೆ ಪ್ರಮುಖರಲ್ಲಿ ನಮ್ಮ ಕಡೆಚೂರು ಅವರಿದ್ದಾರೆ ಆಮೇಲೆ ಆರ್ಟಿಕಲ್ ಸಂಬಂಧ ಹೋರಾಡಲು ಅವರು ವೈಜನಾಥ್ ಪಾಟೀಲ್ ಜಿ ಅವರ ಮರಣೋತ್ತರವಾಗಿ ಧರಂ ಸಿಂಗ್ ಅವರದನ್ನು ಕೊಡುಗೆ ಏನು ಕಮ್ಮಿ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರ ಕೊಡುಗೆ ಏನು ಕಮ್ಮಿ ಇಲ್ಲ ಕಮರುಲ್ ಇಸ್ಲಾಂ ಕೂಡ ಏನು ಕಡಿಮೆ ಇಲ್ಲ ರಾಜಕೀಯ ಗಣ್ಯರು ಭಾಗಕ್ಕೆ ಮಾಡಿದ್ದಾರೆ ವಿಶೇಷ ನಮ್ಮ ಇದಕ್ಕೆ ಈಗ ಸುಮಾರು ಮೆಡಿಕಲ್ ಫೀಲ್ಡ್ ನಲ್ಲಿ ಅಂತೂ ಗುಲ್ಬರ್ಗ ಹೆಸರ ಈಗ ಸದ್ಯಕ್ಕಂತೂ ಕರ್ನಾಟಕದ ಎಲ್ಲಾ ಮೂಲೆಗಳಲ್ಲಿ ಕೇಳಿ ಬರ್ತಾ ಇದೆ ಆಮೇಲೆ ಐಟಿ ಬಿಟಿ ನ ಕ್ಷೇತ್ರದಲ್ಲಿ ಗುಲ್ಬರ್ಗ ಭಾಗ ಅಂದ್ರೆ ಅಮೆರಿಕ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಗುಲ್ಬರ್ಗಾ ಭಾಗದ ಜನ ಯಾವ ರೀತಿಯೂ ಕಡಿಮೆ ಇಲ್ಲ ಅನ್ನೋದು ನಾವು ಈ ಇಪ್ಪತ್ತೈದು ಸಾಧಕರುದ ಪಟ್ಟಿ ನಿಮಗೆ ನಾನು ಬಹಿರಂಗ ಮಾಡಿದಾಗ ನಿಮಗೆ ಗೊತ್ತಾಗಬಹುದು ಈಗ ರವೀಂದ್ರ ಮುತ್ತಿನ್ ಅವರೇ ಕಮಲಾಪುರ ಅನ್ನೋದೇ ಒಂದು ವಿಶೇಷವಾಗಿರತಕ್ಕಂತ ಭೂಮಿ ಚಂದ್ರಶೇಖರ್ ಪಾಟೀಲ್ ಮಹಾಗಾಮ ಅವರ ಜನ್ಮಸ್ಥಳದಂತ ಪವಿತ್ರವಾಗಿರತಕ್ಕಂತ ಭೂಮಿ ಹೌದು ಹೌದು ಅಂತ ಮಹಾತ್ಮನ ಒಂದು ಭೂಮಿಯಲ್ಲಿ ಈ ತ್ರಿವರ್ಣ ಧ್ವಜವನ್ನ ಈ ರೀತಿಯಾಗಿ ಸಂಭ್ರಮಿಸುವ ಒಂದು ಕಾಲ ಅದ ಕಾರಣ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದು ನಿಮ್ಮ ಒಂದು ಆಸೆ ಕೂಡ ನೀವು ಏನು ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಿಮ್ಮ ಮನವಿ ಏನು ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಇದೊಂದು ಅವಕಾಶ ನಾವು ನಿಮಗೆ ಕಲ್ಪಿಸಿಕೊಟ್ಟಿದ್ದೇವೆ ಅದರ ಆಸ್ವಾದ ತೋಳಿ ಅದಕ್ಕೆ ಏನು ನಿಮ್ಮ ನಿಮ್ಮ ಒಂದು ಏನಂತಾರೆ ಒಂದು ನಿಮ್ಮ ಶೈಲಿಯಲ್ಲಿ ಅದಕ್ಕೆ ಒಂದು ಯಾವ ರೀತಿ ನೀವು ಅದಕ್ಕೆ ಗೌರವ ಸಲ್ಲಿಸಿ ಯುವಕರಿಗೆ ಈಗ ಒಂದು ಇದು ಮಾದರಿ ಆಗಲಿ ಒಂದು ಕಾರ್ಯಕ್ರಮಗಳು ಮುಂದೆ ಜನ ಹಮ್ಮಿಕೊಳ್ಳಿ ಅವ್ರಿಗು ನಮ್ಮ ಸಹಕಾರ ಪ್ರೇರಣೆ ಆಗಲಿ ನಾವು ಕೊಡ್ತೇವೆ ಆಮೇಲೆ ಅಂದ್ರೆ ಹದಿಮೂರನೇ ತಾರೀಕಿನಿಂದ ಹದಿನೈದರವರೆಗೆ ಮನೆ ಮನೆಯಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸ್ತದೆ ಆದ್ರೆ ಕಮಲಾಪುರದ ಕುದುರೆಮುಖ ಹಿಲ್ಸ್ ನಲ್ಲಿ ಕೃಷಿ ಭೂಮಿಯಲ್ಲಿ ಐವತ್ತಡಿ ಎತ್ತರ ಎಪ್ಪತ್ತೈದು ಅಡಿ ಉದ್ದದ ಈ ಬೃಹತ್ ಗಾತ್ರದ ಒಂದು ತ್ರಿವರ್ಣ ಧ್ವಜವನ್ನು ಅಳವಡಿಸಿ ಅದಕ್ಕೆ ಗೌರವ ಸಲ್ಲಿಸುವುದು ಮತ್ತು ಆ ವಿವಿಧ ಕಾರ್ಯಕ್ರಮಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಧಕರ ಸನ್ಮಾನ ಒಂದು ರೀತಿ ಜನೋತ್ಸವದ ಸಂಭ್ರಮ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ತುಂಬಾ ಒಳ್ಳೆಯದು ರವೀಂದ್ರ ಮುತ್ತಿನವರೇ ಇಷ್ಟು ಹೊತ್ತಿನ ತನಕ ನೀವು ನಿಮ್ಮ ಮಾತಿನಲ್ಲಿ ಉತ್ಸಾಹದಿಂದ ಆ ಕಾರ್ಯಕ್ರಮ ಮಾಡುವ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ಧನ್ಯವಾದ ಸರ್ ಇದುವರೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕಮಲಾಪುರದ ಕುದರಿಮುಖ ಹಿಲ್ಸ್ ಸಮೀಪ ಐವತ್ತು ಅಡಿ ಅಗಲ ಮತ್ತು ಎಪ್ಪತ್ತೈದು ಅಡಿ ಉದ್ದದ ಬೃಹತ್ ತ್ರಿವರ್ಣ ಧ್ವಜ ಅರಳಿಸುವ ಕುರಿತಾಗಿ ಉದ್ಯಮಿಗಳಾದ ರವೀಂದ್ರ ಮುತ್ತಿನ್ ಅವರೊಡನೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲಾ